ಹಾಯ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. 2023 ವರ್ಷಕ್ಕೆ ನಾವು ಕಾಲಿಟ್ಟಾಯಿತು. ಪ್ರತಿ ಹಂತದಲ್ಲಿಯೂ ಒಂದು ಶುಭಾರಂಭದ ಸಂಕೇತವಿರುತ್ತದೆ ಎಂದು ನಂಬಿ ಆದದ್ದು ಆಗಿ ಹೋಯಿತು. ಅದನ್ನು ಮರೆತು ಹೊಸ ವರ್ಷದೊಂದಿಗೆ ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಐ ಹೋಪ್ ಈ ವರ್ಷನ ನೀವು ತುಂಬ ಖುಷಿಯಿಂದ ವೆಲ್ಕಮ್ ಮಾಡಿದ್ದೀರಾ ಅಂದ್ಕೊತೀನಿ. ತುಂಬ ಖುಷಿಯಿಂದ ಈ ವರ್ಷನ ನಾವು ಕಳೆಯೋಣ. ಹಾಗೆ ಇವತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಿಂದ 21 ಕಿಲೋಮೀಟರ್ ದೂರವಿರುವ ಶ್ರೀ ತೀರ್ಥರಾಮೇಶ್ವರ ಸುಂದರ ದೇವಸ್ಥಾನಕ್ಕೆ ನಾನು ನಿಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಈ ದೇವಸ್ಥಾನವು ಒಂದು ಚಿಕ್ಕ ಬೆಟ್ಟದ ಮೇಲೆ ಮತ್ತು ಪ್ರಶಸ್ತವಾದ ಹುಲ್ಲುಗಾವಲಿನಿಂದ ಕೂಡಿರುವ ರಮ್ಯವಾದ ಸ್ಥಳದಲ್ಲಿದೆ. ಈ ಕ್ಷೇತ್ರವು ಕರ್ನಾಟಕದ ಒಂದು ಪುಣ್ಯಕ್ಷೇತ್ರವೂ ಹೌದು. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಬ್ರಹ್ಮ ಮತ್ತು ಶಿವನಿಗೆ ಪೂಜೆ ಸಲ್ಲಿಸುವುದು ಎಷ್ಟು ಮುಖ್ಯವೋ ಮತ್ತು ಅಷ್ಟೇ ಮುಖ್ಯವಾದದ್ದು ಹೊಂಡದ ಪವಿತ್ರ ಜಲವನ್ನು ಸೇವಿಸುವುದಾಗಿದೆ. ಈ ನೀರಿಗೆ ಹಲವಾರು ರೋಗಗಳನ್ನು ವಾಸಿ ಮಾಡುವ ಗುಣವಿದೆಯಂತೆ. ಇದೇ ನೀರಿನಿಂದ ಸ್ನಾನ ಮಾಡಿದರೆ ಚರ್ಮ ರೋಗಗಳು ಮತ್ತು ದೇಹದ ಬೇನೆಗಳು ವಾಸಿಯಾಗುತ್ತವಂತೆ ಎಂಬ ನಂಬಿಕೆ ಇದೆ. ಈ ಸ್ಥಳವು ತುಂಬ ಸುಂದರವಾಗಿದೆ. ನಾವು ಆಲ್ಮೋಸ್ಟ್ ಈ ಸ್ಥಳಕ್ಕೆ ಬಂದ್ವಿ. ಇಲ್ಲದೊಂದು ಚಿಕ್ಕದಾದ ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಸ್ವಲ್ಪ ಸಮಯ ಕಳೆದೆವು. ಇದಾದ ಮೇಲೆ ಒಂದು ಚಿಕ್ಕ ಬೆಟ್ಟವಿದೆ. ಆ ಬೆಟ್ಟ ಅಂದರೆ ಒಂದು ಎರಡು ಕರ್ವ್ಗಳನ್ನು ದಾಟಿ ಹೋಗಬೇಕು ಮತ್ತು ಸುಂದರವಾದ ಮೆಟ್ಟಿಲುಗಳು ಇದೆ. ಆ ಮೆಟ್ಟಿಲನ್ನು ಸಹ ಏರಿ ನಾವು ದೇವಸ್ಥಾನಕ್ಕೆ ಹೋಗಬಹುದು. ಸುಂದರವಾದ ಪುಣ್ಯಕ್ಷೇತ್ರ. ಮೆಟ್ಟಿಲುಗಳು ಸಹ ಸುಂದರವಾಗಿದೆ. ನಾವು ಬಟ್ಟೆ ಏನಾದರೂ ಬದಲಾಯಿಸಬೇಕೆಂದರೆ ಅದಕ್ಕೆ ಎರಡು ಚಿಕ್ಕ ಕೋಣೆಗಳುಂಟು. ಈ ನೀರಿನ ಹೊಂಡವನ್ನು ಕಾಶಿ ಗಂಗಾ ನೀರಿನ ಹೊಂಡ ಎಂದು ಕರೆಯುತ್ತಾರೆ. ಈ ಹೊಂಡದ ಹಿಂದೆ ಒಂದು ಕಥೆ ಇದೆ. ಅದು ಏನು ಎಂದರೆ, ಸೀತೆಗೆ ನೀರಿನ ದಾಹವಾದಾಗ ಶ್ರೀರಾಮನು ತನ್ನ ಬಾಣದಿಂದ ಒಂದು ನೈಸರ್ಗಿಕ ಕಾರಂಜಿ ಪುಟಿಯುವಂತೆ ಮಾಡಿದನಂತೆ. ಇಲ್ಲಿ ವರ್ಷ ಪೂರ್ತಿ ನೀರು ಸಿಗುತ್ತದೆ ಮತ್ತು ನೀರಿನ ಮಟ್ಟ ಯಾವತ್ತೂ ಹೆಚ್ಚು ಕಡಿಮೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಇದು ಈ ಗಂಗೆಯು ಶ್ರೀ ಕಾಶಿ ಕ್ಷೇತ್ರದಿಂದ ಹರಿದು ಬರುತ್ತದೆ ಎಂಬ ನಂಬಿಕೆ ಕೂಡ ಉಂಟು. ಇದು ಬ್ರಹ್ಮ ದೇವಸ್ಥಾನ. ಹಾಗೆ ನೋಡಿದರೆ ಬ್ರಹ್ಮ ದೇವಸ್ಥಾನಗಳು ಬಹಳ ವಿರಳ. ದೇವರ ದರ್ಶನ ಮುಗಿಸಿದಾಯಿತು. ಹಾಗೆ ಸುಮ್ಮನೆ ಕೂತ್ಕೊಂಡು ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋಣ.
ಇಲ್ಲಿ ನೋಡಿ ಹೇಗೆ ತೆಂಗಿನ ಮರವನ್ನು ಹೇರಿ ಅಲ್ಲಿಂದ ತೆಂಗಿನಕಾಯಿಗಳನ್ನು ತೆಗಿತಾ ಇದ್ದಾರೆ. ನೋಡಿದ್ರಲ್ಲ ಎಷ್ಟು ಸುಂದರವಾಗಿತ್ತು ಈ ಕ್ಷೇತ್ರ ಅಂತ. ಸೊ ಮೈಂಡ್ ತುಂಬ ರಿಲ್ಯಾಕ್ಸ್ಡ್ ಆಗಿತ್ತು. ಈ ಹೊಸ ವರ್ಷ ಹೀಗೆ ಸುಂದರವಾಗಿ ಆರಂಭವಾಗಿದೆ, ಹಾಗೆ ನಿಮ್ಮೆಲ್ಲರಿಗೂ ಸುಂದರವಾಗಿರಲಿ. ಬನ್ನಿ ದಾವಣಗೆರೆ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ ಪಾರ್ಸೆಲ್ ತಗೊಳ್ಳೋಣ, ದಾರಿ ಮಧ್ಯ ತಿನ್ನೋಣ. ಹಾಗೆ ನೋಡಿ ನಾವು ದಾರಿಯಲ್ಲಿ ಹೋಗ್ತಾ ಯಾರ್ಯಾರೆಲ್ಲ ನಮಗೆ ಸಿಕ್ಕರು, ನಾವು ಯಾರ್ಯಾರನ್ನೆಲ್ಲ ಭೇಟಿ ಮಾಡಿದ್ವಿ. ಕೊನೆಯದಾಗಿ ಕಷ್ಟದ ದಿನಗಳೆಲ್ಲ ಮಾಯವಾಗಲಿ, ಸಂತೋಷದ ಕ್ಷಣಗಳು ನಿಮ್ಮದಾಗಲಿ, ಕಂಡ ಕನಸುಗಳೆಲ್ಲ ಸಾಕಾರಗೊಳ್ಳಲಿ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಹೊಸ ವರ್ಷ ಶುಭವನ್ನೇ ತರಲಿ. ಥ್ಯಾಂಕ್ ಯು, ಬಾಯ್ ಬಾಯ್.